नमस्कार एलू चानल स्वागत मेते दोसेन अदू उद्दीन बड़े हाकदे बाणली कब्णद बाणले हेगोअ तोर्तनी तवा मेले कवली मेल कूड़ा ऐन तौंद कपु अखी तकनी ऊट के बड़स अखीन दोसे अखी बड़े अदनू कगबूद एर कपु तकनी अदे कपन काल कपु मेंत्यान तगोंडिदीनि इल्लि नीवु तूक केळिद्रे सुमार 400 ग्राम अष्टु अक्किगे ना इल्लि ओंदु 50 ग्राम अष्टु मेंत्यान बळसता इदीनि मेंत्यान सेपरेट आगि अक्कीन सेपरेट आगि नेनिसबेकागुत्ते ओट्टिगे एरडुनु सेर्सि नेनिसोदक्किंत बेरे बेरे नेनिसोदु मुख्य आगुत्ते याकेंद्रे ना इल्लि फस्ट मेंत्यान रुब्कोता इदीनि चेन्नागि हुदुग बरो हागे रुब्कोबेकागुत्ते हागागि आमेले इन्नोंदु एनंद्रे नानु इवत्तिन दिवस मिक्सर् नल्लि निमगे हिट्टन्न तयारिसि तोरिस्ता इदीनि याकेंद्रे सामान्य ಎಲ್ಲರ ಹತ್ರನೂ ಗ್ರೈಂಡ್ ಇರೋದಿಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದೊಂದು ಕಾಮೆಂಟ್ ಬರೋದು ಸಹಜವಾಗಿದೆ ನನ್ನ ಚಾನೆಲ್ ಅಲ್ಲಿ ಅಂತ ಹೇಳ್ಬೋದು ಮಿಕ್ಸರ್ ನಾನು ಮಾಡಿ ತೋರಿಸಿ ಅಂತ ಹೇಳಿ ಹಾಗೆ ಅವಲಕ್ಕಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ ತೊಳೆದಿದ್ದೀನಿ ನೆನೆಸಿಟ್ಟಿದ್ದೀನಿ ಅವಲಕ್ಕಿ ಸುಮಾರು ಇಲ್ಲಿ ನಾನು ಅರ್ಧದಿಂದ ಮುಕ್ಕಾಲ್ ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ ಸುಮಾರು 5 ಗಂಟೆಗಳ ಕಾಲ ನೆನೆಸಿಡಬೇಕಾಗುತ್ತೆ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟಾಗ ಏನಾಗುತ್ತೆ ಹುದುಗು ಚೆನ್ನಾಗಿ ಬರುತ್ತೆ ದೋಸೆ ತುಂಬಾ ಮೃದುವಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ನಾನು 5 ಗಂಟೆಯಿಂದ 6 ಗಂಟೆಗಳ ಕಾಲ ಆಗಿದೆ ಈಗ ಇದನ್ನ ರುಬ್ಕೋತೀನಿ ಹಾಗೆ ಮೆಂತ್ಯನ ಕೂಡ ನೆನೆಸಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೆಂತ್ಯ ನೀರಿನಲ್ಲಿ ನೆಂದು ಚೆನ್ನಾಗಿದಾಗಿದೆ ಈ ರೀತಿ ನೆಂದಿರಬೇಕು ಮೆಂತ್ಯ ಸರಿಯಾಗಿ ನೆನೆದೆ ಇದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಮೊದಲನೇದಾಗಿ ನಾನು ಇಲ್ಲಿ ಮಿಕ್ಸರ್ ಜಾರ್ ನಲ್ಲಿ ಮೆಂತ್ಯನ ಹಾಕೋತಾ ಇದೀನಿ ಅದಾದ ಮೇಲೆ ಅವಲಕ್ಕಿನ ಕೂಡ ಹಾಕೋತೀನಿ ಅವಲಕ್ಕಿನ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದೆ ನೀವೇನಾದರೂ ತೆಳು ಅವಲಕ್ಕಿ ಬಳಸಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಮೀಡಿಯಂ ಥಿಕ್ನೆಸ್ ಇರುವಂತ ಅವಲಕ್ಕಿ ಬಳಸಿದ್ರು ಅಷ್ಟೇ ಒಂದು ಅರ್ಧ ಮುಕ್ಕಾಲ್ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ಬಳಸಿದ್ರಿಂದ ಮುಂಚೆನೇ ತೊಳೆದು ನೆನೆಸಿಟ್ಟಿದೆ ಈಗ ಮಿಕ್ಸರ್ ನಲ್ಲಿ ನಾನು ಮೆಂತ್ಯನ ಹಾಕೊಂಡು ಚೆನ್ನಾಗಿ ಇದು ಮೆಂತ್ಯ ನುಣ್ಣಗಾಗಬೇಕು ಆಮೇಲೆ ತೋರಿಸಿ ನೋಡಿ ಇಲ್ಲಿ ಯಾವ ರೀತಿ ಹುದುಗ್ ಬಂದಿದೆ ಅಂತ ಹೇಳಿ ಅಂದ್ರೆ ರುಬ್ಬೋದು ಚೆನ್ನಾಗಿ ರುಬ್ಬಿದಾಗ ಕ್ಷಮಿಸಿ ಮೆಂತ್ಯನ ಚೆನ್ನಾಗಿ ರುಬ್ಬಿದಾಗ ಏನಾಗುತ್ತೆ ಈ ರೀತಿ ಅಲ್ಲೇ ಹುದುಗ್ ಬಂದಂಗ ಆಗಿರುತ್ತೆ ಅಥವಾ ಫರ್ಮೆಂಟ್ ಆದಂಗ ಆಗಿರುತ್ತೆ ಅಂತ ಹೇಳಬಹುದು ನುಣ್ಣಗಾಗಿರಬೇಕು ಕಾಳುಗಳು ಇರಬಾರದು ಆಗ್ಲೇನೇ ದೋಸೆ ತುಂಬಾ ಚೆನ್ನಾಗಿ ಬರೋದು ಈಗ ಇದಕ್ಕೆ ನಾನು ಅವಲಕ್ಕಿನ ಹಾಕೊಂಡು ಮತ್ತೆ ಮಿಕ್ಸರ್ನ ಓಡಿಸ್ತಾ ಇದೀನಿ ನೀವು ಬೇಕಾದ್ರೆ ನುರಿಯಲ್ಲ ಅಂತ ಅನ್ಸಿದ್ರೆ ಸೆಪರೇಟ್ ಆಗಿ ನೀವು ಮೆಂತ್ಯನ ತೆಗೆದಿಟ್ಕೊಂಡು ನಂತರ ಅವಲಕ್ಕಿನ ರುಬ್ಬಕೋಬಹುದು ಮೆಂತ್ಯ ರುಬ್ಬಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗುತ್ತೆ ಆವಾಗ ಏನಾಗುತ್ತೆ ಮೆಂತ್ಯ ಚೆನ್ನಾಗಿ ಹುದುಗ್ ಬರೋ ತರ ಅಥವಾ ಕ್ವಾಂಟಿಟಿ ಡಬಲ್ ಆಗುತ್ತೆ ಹಾಗೆ ರುಬ್ಬಕೋಬೇಕು ಈಗ ಅವಲಕ್ಕಿನ ಕೂಡ ಸೇರಿಸಿಕೊಂಡು ರುಬ್ಬಿದಾಗಿದೆ ಹಿಟ್ಟನ್ನ ತುಂಬಾ ನೀರಾಗಿ ಮಾಡ್ಕೋಬೇಡಿ ಮಾರನೇ ದಿವಸ ಹುದುಗ್ ಬಂದ ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ದೋಸೆನ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿ ಮಾಡ್ಕೋಬಹುದು ಈಗ ಇಲ್ಲಿ ಅವಲಕ್ಕಿನ ಸೇರಿಸಿ ರುಬ್ಬಿದಾಗಿದೆ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೋತೀನಿ ನಂತರ ಅಕ್ಕಿ ಏನು ನೆನೆಸಿದ್ನಲ್ಲ ಅದನ್ನು ಕೂಡ ಮಿಕ್ಸರ್ಗೆ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ತೀನಿ ಮೆಂತ್ಯ ರುಬ್ಬಿರೋದು ಇಲ್ಲಿ ಇಷ್ಟು ಗಟ್ಟಿ ಪೇಸ್ಟ್ ತರ ಇದೆ ತೊಂದ್ರೆ ಇಲ್ಲ ಯಾಕಂದ್ರೆ ನಾನು ಅಕ್ಕಿನ ರುಬ್ಬಬೇಕಾದ್ರೆ ನೀರನ್ನ ಹಾಕೊಳ್ಳಬೇಕಾಗುತ್ತೆ ಅಕ್ಕಿ ಹಾಗೆ ಗಟ್ಟಿಯಾಗಿ ರುಬ್ಬೋದಕ್ಕೆ ಆಗೋದಿಲ್ಲ ಮಿಕ್ಸರ್ನಲ್ಲಿ ನಮ್ಮನೆ ಮಿಕ್ಸರ್ ಅಲ್ಲಿ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಮೆಂತ್ಯ ಸ್ವಲ್ಪ ನೀರು ಹಾಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡೆ ನಾನು ನುಣ್ಣಗೆ ರುಬ್ಬಕೋಬೇಕು ಒಂದು ಚೂರು ತರಿ ಇರಬಾರ್ದು ಆಗ್ಲೇನೇ ದೋಸೆ ಚೆನ್ನಾಗಿ ಬರೋದು ಆಮೇಲೆ ಇಲ್ಲಿ ನಾನು ಉಪ್ಪನ್ನು ಇವಾಗ ಸೇರಿಸ್ತಿಲ್ಲ ಬೆಳಗ್ಗೆ ಫರ್ಮೆಂಟೇಷನ್ ಆಗಿರೋ ಆದಮೇಲೆ ಅಂದರೆ ದೋಸೆ ಮಾಡೋದಕ್ಕೆ ಮುಂಚೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಕೆಲವರು ಮೆಂತ್ಯ ದೋಸೆ ಮಾಡಬೇಕಾದ್ರೆ ಬೆಲ್ಲ ಕೂಡ ಹಾಕೋತಾರೆ ನಾನು ನಮ್ಮನೇಲಿ ಏನು ಹಾಕೋದಿಲ್ಲ ಅಕ್ಕಿ ಅವಲಕ್ಕಿ ಎಲ್ಲ ಇದ್ದಾಗ ಮೆಂತ್ಯ ಕಹಿ ಅಂತ ಅನ್ಸೋದು ಇಲ್ಲ ಹುದುಗ್ ಬಂದಮೇಲೆ ದೋಸೆಲಿ ಮೆಂತ್ಯ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಘಮ ಒಳ್ಳೆ ಘಮ ಇರುತ್ತೆ ದೋಸೆದು ನಮ್ಮನೇಲಿ ನಾವು ದೋಸೆ ಮಾಡ್ತಿದ್ರೆ ಪಕ್ಕದ ಮನೆ ತನಕ ಕೂಡ ವಾಸನೆ ಹೋಗುತ್ತೆ ಅಷ್ಟು ಘಮ ಇರುತ್ತೆ ಈಗ ನಾನು ಈ ರೀತಿಯಾಗಿ ಕೈನಲ್ಲೇ ಕಲಸ್ಕೊಂಡು ಹಿಟ್ಟನ್ನ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ನೀರು ಹಾಕೊಂಡಿಲ್ಲ ನಾನು ಬೆಳಗ್ಗೆ ನೋಡೋಣ ಹುದುಗ್ ಬಂದ ಮೇಲೆ ಎಷ್ಟು ನೀರು ಆಗಿರುತ್ತೆ ಅನ್ನೋದ್ರ ಮೇಲೆ ದೋಸೆ ಹಿಟ್ಟಿನ ಹದನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದು ಮೆಂತ್ಯ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದು ಹಾಗೇನೆ
ಇನ್ ಜನರಲ್ ಎಲ್ಲರಿಗೂ ಕೂಡ ಒಳ್ಳೆಯದೇನೆ ಆರೋಗ್ಯಕ್ಕೆ ಮೆಂತ್ಯನ ಬಳಸೋದು. ಹಾಗಾಗಿ ದೋಸೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮೆಂತ್ಯ ದೇಹಕ್ಕೂ ಕೂಡ ಸೇರುತ್ತೆ, ಹಾಗೆ ರುಚಿಲಿ ಏನು ಕಡಿಮೆ ಇರೋದಿಲ್ಲ ಬೇರೆ ಎಲ್ಲ ದೋಸೆಗಿಂತ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ತರಕಾರಿ ಎಲ್ಲ ಹಾಕಿ ಸಾಗು ಕೂಡ ಮಾಡ್ಬೋದು. ಹೇಳಬೇಕು ಅಂದರೆ ಸೆಟ್ ದೋಸೆ ಥರನೇ ಇರುತ್ತೆ ಇದು, ಮೆಂತ್ಯ ದೋಸೆ ಅನ್ನೋಂಗೇನಿರಲ್ಲ. ಈಗ ರಾತ್ರಿ ಇಟ್ಟು ಬೆಳಗ್ಗೆ ಆಗೋ ಹೊತ್ತಿಗೆ ಈ ರೀತಿಯಾಗಿ ಹುದುಗ್ ಬಂದಿದೆ. ನಿಮಗೆ ಮಾಮೂಲಿ ಉದ್ದಿನಬೇಳೆ ದೋಸೆಯಷ್ಟು ಆ ರೀತಿ ಉಬ್ಬು ಬಂದಿರೋದಿಲ್ಲ, ಆದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ನೀರನ್ನು ಸೇರಿಸ್ಕೊಂಡು ಹದಾನ ಸರಿ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನು ಇಷ್ಟು ನೀರಾಗಿ ಹದ ಮಾಡಿಕೊಂಡ್ರೆ ಸಾಕು. ನಾನು ಹಾಗೆಯೇ ಇಲ್ಲಿ ಬಾಂಡ್ಲೆನ ಕಾಯೋದಕ್ಕಿಟ್ಟಿದ್ದೀನಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಮೊದಲೇ ಹಾಕ್ಕೊಂಡಿದ್ದೆ, ಈಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಎರಕ ಹುಯ್ದ ಕಬ್ಬಿಣದ ಬಾಂಡ್ಲೆ, ಇದು ಕಾಸ್ಟ್ ಐರನ್ ಬಾಂಡ್ಲೆ ಅಂತಾರಲ್ಲ ಅದು ಇದು. ನೀವು ಯಾವುದಾದ್ರು ಬಾಂಡ್ಲೆನ ಬಳಸ್ಬೋದು ಅಥವಾ ಮಾಮೂಲಿ ಕಾವಲಿ ಏನಿರುತ್ತಲ್ಲ ಅದ್ರ ಮೇಲೆ ಕೂಡ ಹಾಕೋಬೋದು. ಈ ಥರದ ಕಾಸ್ಟ್ ಐರನ್ ತವ ಅಥವಾ ಬಾಂಡ್ಲೆನ ಉಪಯೋಗಿಸ್ತಾ ಎಲ್ಲಿ ತೊಗೊಂಡ್ರಿ, ಪಳಗಿಸೋದು ಹೇಗೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾನಲ್ನಲ್ಲಿ ವೀಡಿಯೋಗಳಿದೆ, ಇದೇ ಚಾನಲ್ನಲ್ಲಿ ಬೃಂದಾ ಕುಕ್ಕೆ ಚಾನಲ್ನಲ್ಲಿ ನೀವು ಚೆಕ್ ಮಾಡಬಹುದು. ಈ ರೀತಿಯಾಗಿ ಸ್ವಲ್ಪ ಹರಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ದೋಸೆನ ತುಂಬ ಹರಡೋದಕ್ಕಾಗೋದಿಲ್ಲ. ಇಲ್ಲಿ ನಾನು ಮೇಲ್ಗಡೆ ತುಪ್ಪನ ಹಾಕೊಂಡು ಬೇಯಿಸ್ಕೋತಾ ಇದ್ದೀನಿ. ಎಣ್ಣೆ ಕೂಡ ಹಾಕೋಬಹುದು, ತುಪ್ಪ ಹಾಕಿದ್ರೆ ಮೆಂತ್ಯ ದೋಸೆನಲ್ಲಿ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಬಳಸ್ಬೋದು. ಈ ರೀತಿ ದಪ್ಪಕ್ಕೆ ಇದ್ರೇ ದೋಸೆ ಚೆನ್ನಾಗಿ ಬರೋದು. ಇದು ತೆಳ್ಳಗೆ ಹಾಕೋದಕ್ಕೆ ಆಗೋದಿಲ್ಲ, ಈ ದೋಸೆ ಒಂದು ರೀತಿ ಬ್ರೆಡ್ ಥರ ಸಾಫ್ಟಾಗಿ ಬಂದಿದೆ. ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಮುಚ್ಚಿಟ್ಟು ಬೇಯಿಸ್ಬೇಕು. ಯಾಕೆಂದರೆ ಮೇಲ್ಗಡೆ ಎಲ್ಲ ಗೂಡುಗೂಡಾಗಿ ಇದಾಗುತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ಮುಚ್ಚಿಟ್ಟೆ ಬೇಯಿಸ್ಬೇಕಿದ್ದು, ಓಪನಾಗಿ ಬೇಯಿಸ್ಕೋಬೇಡಿ. ನಂತರ ಮಗ್ಚ ಹಾಕಿದ್ರೆ ಈ ರೀತಿ ಸವರನ್ ಬಣ್ಣ ಬಂದಿರುತ್ತೆ. ದೋಸೆ ಬೇಯಿಸಬೇಕಾದ್ರೆ ಉರಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಒಳಗಡೆಯಿಂದ ದೋಸೆ ಚೆನ್ನಾಗಿ ಬೇಯಬೇಕು. ಫ್ಲೇಮ್ನ ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಅಥವಾ ಹೈ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಹೊರಗೆ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಾಗೆ ಮೆತ್ತ ಮೆತ್ತಗೆ ಉಳಿದ್ಬಿಡತ್ತೆ. ಆದ್ದರಿಂದ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಸ್ವಲ್ಪ ಸಮಯ ತೊಗೊಳತ್ತೆ ದೋಸೆ ಬೇಯೋದಕ್ಕೆ. ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗೂಡುಗೂಡಾಗಿ ಮೃದುವಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಹಳೆ ಕಾಲದ ಅಡುಗೆ ಅಂತಾನೆ ಹೇಳ್ಬೋದು. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಆರೋಗ್ಯಕ್ಕಂತೂ ಒಳ್ಳೆಯದು. ಇಷ್ಟ ಹೇಳ್ತಾ ವೀಡಿಯೋ ಇಷ್ಟ ಆಗಿದೆಯಾ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಸಹಾಯ ಮಾಡಿ. ಹಾಗೆಯೇ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ನೀವೇನಾದ್ರು ಟ್ರೈ ಮಾಡಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂಥೇಳಿ. ಇಷ್ಟ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಹಾಗೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. Thank you.